ನಮಸ್ಕಾರ. ಕನ್ನಡತಿಸ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಸುಮ್ಮನಳ್ಳಿ ಹತ್ರ ಇರುವಂತಹ ನಿತ್ಯ ಗಾರ್ಮೆಂಟ್ಸ್ ಅಂತ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಕರ್ಕೊಂಬಂದಿದ್ದೀನಿ. ಇಲ್ಲೇ ಬಟ್ಟೆನ ಅವರು ತಯಾರು ಮಾಡಿ ಹಾಗೆ ಔಟ್ಲೆಟಲ್ಲಿ ಸೇಲ್ ಮಾಡ್ತಾರೆ. 70% ಅಷ್ಟು ಆಫರ್ ಇರುತ್ತೆ. ಮೆನ್ಸ್ ಮತ್ತು ವುಮೆನ್ಸ್ ಬ್ರ್ಯಾಂಡೆಡ್ ಜೀನ್ಸು ಕೇವಲ 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ಕಾಟನ್ ಶರ್ಟ್ಗಳೆಲ್ಲ ಮೆನ್ಸ್ದು 400 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಒಳಗಡೆ ಹೋಗ್ಬಿಟ್ಟು ಬಟ್ಟೆ ಯಾವ ರೀತಿ ತಯಾರು ಮಾಡ್ತಾರೆ, ಎಷ್ಟು ಕ್ವಾಲಿಟಿ ಇದೆ ಅಂತಲೂ ಕೂಡ ತೋರಿಸ್ಕೊಡ್ತೀನಿ. ನೀವು ಇಲ್ಲಿ ಎದುರುಗಡೆ ನೋಡ್ತಿರ್ಬೋದು ವೇ ಟು ಔಟ್ಲೆಟ್ ಅಂದರೆ ನಾವೇನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ರೈಟ್ ಸೈಡಿಂದ ನೀವು ಅಲ್ಲಿ ಮೇಲ್ಗಡೆ ಹೋದರೆ ನಿಮಗೆ ಅಲ್ಲಿ ಔಟ್ಲೆಟ್ ಸಿಗುತ್ತೆ. ಈಗ ಫ್ಯಾಕ್ಟ್ರಿ ಒಳಗಡೆ ಹೋಗೋಣ ನಾವು ಮೊದಲಿಗೆ. ನೋಡಿ, ಟ್ರಿಮ್ಮಿಂಗ್ ಸೆಕ್ಷನ್ಗೆ ಕರ್ಕೊಂಬಂದಿದ್ದೀನಿ. ಮೊದಲಿಗೆ ಈ ನಿತ್ಯ ಗಾರ್ಮೆಂಟ್ಸ್ ಅವ್ರದ್ದು ಮೊಟ್ಟ ಮೊದಲ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರೀಟೇಲ್ ಮಾರಾಟ ಮಾಡ್ತಿದ್ದಾರೆ. ಕಂಪ್ನಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಇದು. ಬೇರೆ ಯಾವುದೇ ರೀತಿ ಮಧ್ಯವರ್ತಿಗಳಿಂದ ನಾವು ತಗೋಬೇಕಾಗಿಲ್ಲ. ಡೈರೆಕ್ಟ್ ನೀವು ಇಲ್ಲೇ ಬಂದು ಇಲ್ಲೇ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡಬಹುದು. ಪರ್ಚೇಸ್ ಮಾಡಿದ್ಮೇಲೆ ಎಕ್ಸ್ಚೇಂಜ್ ಕೂಡ ಇರುತ್ತೆ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಬಟ್ಟೆ ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು. ನೋಡಿ, ಫಸ್ಟ್ ಇದು ಮಿಲ್ಲಿಂದ ಈ ಥರ ಬಟ್ಟೆ ತರಿಸ್ತಾರೆ, ಆಮೇಲೆ ಇಲ್ಲೆಲ್ಲ ಕಟಿಂಗ್ ಇರುತ್ತೆ. ಗಾರ್ಮೆಂಟ್ಸ್ ಒಳಗಡೆ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತಿದ್ದೀನಿ. ನೋಡಿ, ತುಂಬ ಕ್ವಾಲಿಟಿ ಚೆನ್ನಾಗಿದೆ. ನಾನು ಕೂಡ ಇಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನಿಮಗೆ ಎಷ್ಟು ಜನ ಬರ್ತಾರೆ, ಮುಗಿ ಬೀಳ್ತಾರೆ ಇಲ್ಲಿ ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಅಂತ ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ. ವಿಡಿಯೋ ಕೊನೆವರೆಗೂ ನೋಡಿ. ಈ ನಿತ್ಯ ಗಾರ್ಮೆಂಟ್ಸ್ ಅವರು ಹೇಳೋದು ನಿಜನೇ ಇದೆ. ಅವರು ಹೇಳ್ತಿರೋದು ಏನಪ್ಪ ಅಂದರೆ, ಕೆಲವು ಕಂಪನಿಗಳು ಬ್ರ್ಯಾಂಡೆಡ್ ಬಟ್ಟೆಗಳಲ್ಲಿ MRP ಜಾಸ್ತಿ ಮಾಡಿ ಡಿಸ್ಕೌಂಟ್ ಕೊಡುವ ನೆಪದಲ್ಲಿ ಗ್ರಾಹಕರಿಗೆ ಮೋಸ ಮಾಡ್ತಾರೆ. ಹೌದು, ನಾವು ತುಂಬ ಮೋಸ ಹೋಗ್ತೀವಿ, ಕಡಿಮೆ ದುಡ್ಡು ಅಂದ್ಬಿಟ್ಟು ತೊಗೋತೀವಿ, ಮತ್ತು ಆನ್ಲೈನಲ್ಲೆಲ್ಲ ತೊಗೋತೀವಿ ಕಳಪೆ ಗುಣಮಟ್ಟದ್ದು. ಅದು ಒಂದು ವರ್ಷ ಎರಡು ವರ್ಷದಲ್ಲೇ ಬಬಲ್ಸ್ ಎಲ್ಲ ಬರೋದು, ಗುಳ್ಳೆ ಎಲ್ಲ ಬರೋದಾಗ್ಬಿಡುತ್ತೆ. ಆದರೆ ನಿತ್ಯ ಗಾರ್ಮೆಂಟ್ಸ್ ಅವರು ಹೇಳ್ತಿರೋದು ನೀವು ಇಲ್ಲೇ ಬಂದು ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡಿ ಅಂತ. ಈ ರೀತಿ ಯಾರೂ ಹೇಳೋದಿಲ್ಲ ಅಲ್ವಾ. ಎಲ್ಲರೂ ನಾವು ಆನ್ಲೈನಲ್ಲಿ ತೊಗೊಂಡಾಗ ಅಥವಾ ಬೇರೆ ಮಾಲ್ಗಳಲ್ಲಿ ಹೊರಗಡೆ ಅಂಗಡಿಗಳಲ್ಲಿ ತೊಗೊಂಡಾಗ ನಾವು ಮಧ್ಯವರ್ತಿಗಳ ಮೂಲಕನೇ ತೊಗೊಳ್ಳೋದು, ಡೈರೆಕ್ಟು ಕಂಪ್ನಿಯವರಿಂದ ನಾವು ತೊಗೊಳ್ಳಲ್ಲ. ಆದರೆ ನಿತ್ಯ ಗಾರ್ಮೆಂಟ್ಸ್ ಅವರು ಅವರೇ ಗ್ರಾಹಕರಿಗೆ ನೇರವಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಬ್ರ್ಯಾಂಡೆಡ್ ಜೀನ್ಸ್ಗಳಾಗಿರ್ಬೋದು, ಕಾಟನ್ ಶರ್ಟ್ಗಳಾಗಿರ್ಬೋದು, ಎಲ್ಲನೂ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನೀವು ಕ್ವಾಲಿಟಿನೂ ಕೂಡ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವರೇನೇ ಬೇರೆ ಬೇರೆ ಕಡೆಯೆಲ್ಲ ಗಾಡಿಗಳನ್ನ ಕಳಿಸಿ ಆ ಗಾಡಿಗಳಲ್ಲಿ ತಮ್ಮ ಬಟ್ಟೆಗಳನ್ನ ತೋರಿಸಿ ಆಮೇಲೆ ಕ್ವಾಲಿಟಿ ಚೆಕ್ ಮಾಡಿಸಿ ಪರ್ಚೇಸ್ ಮಾಡೋದಕ್ಕೆ ಹೇಳ್ತಿದ್ದಾರೆ. ಈ ಥರ ಎಲ್ಲ ಕಡಿಮೆ ನಾನು ನೋಡಿರೋದು, ಈ ಥರ ಎಲ್ಲ ಮಾಡೋದು ಕೂಡ ಕಡಿಮೆನೇ. ನೋಡಿ, ಜೀನ್ಸ್ ಎಲ್ಲ ಸ್ಟಿಚಿಂಗ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ಇವರಿಗೆ ತೋರಿಸಿದ್ರು. ಇಲ್ಲೇನೆ ಫುಲ್ಲು ಗಾರ್ಮೆಂಟ್ಸ್ ಒಳಗಡೆ ಎಲ್ಲ ಸ್ಟಿಚಿಂಗ್ ಆಗೋದು, ಇದ್ರ ಬ್ಯಾಕ್ ಸೈಡೇನೆ ಔಟ್ಲೆಟ್ ಕೂಡ ಇರೋದು. ನಿತ್ಯ ಗಾರ್ಮೆಂಟ್ಸ್ ಅವ್ರದ್ದು ಸುಮ್ಮನಳ್ಳಿಲಿ ಡಿಸೆಂಬರಲ್ಲಿ ಓಪನ್ ಆಗಿರೋದು, ಆದರೆ ನೆಲಮಂಗಲದಲ್ಲಿ ಮುಂಚೆಯಿಂದನೂ ಇದೆ. ನೆಲಮಂಗಲ ಸುಮ್ಮನಳ್ಳಿ ಬಿಟ್ಟರೆ ಬೇರೆ ಕಡೆಗಳು ಕೂಡ ಬ್ರ್ಯಾಂಚಸ್ ಇದೆ. ನಿಮಗೆ ಪರ್ಚೇಸ್ ಮಾಡಬೇಕು ಅಂದರೆ ನನ್ನ ನಂಬರ್ ಕೂಡ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ, ನೀವು ಅವ್ರಿಗೆ ಕಾಲ್ ಮಾಡಿ ಅಲ್ಲಿ ನೀವಿರೋ ಏರಿಯಾದಲ್ಲಿ ಏನಾದರೂ ಬ್ರ್ಯಾಂಚ್ ಇದೆಯಾ ಅಂತ ತಿಳ್ಕೊಂಡು ನಿಮ್ಮ ಏರಿಯಾಗೆ ಹತ್ರ ಇರೋ ಕಡೆ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಇದು ನೋಡಿ, ವೈಟ್ ಜೀನ್ಸ್ ಹೊಲಿತಿದ್ದಾರೆ. ಈ ವೈಟ್ ಜೀನ್ಸಲ್ಲಿ ಅವರು ಬೇರೆ ಕಲರ್ ಕಲರ್ ಹೆಣ್ಮಕ್ಳಿಗೋಸ್ಕರ ಜೀನ್ಸ್ ಕೂಡ ಮಾಡ್ತಾರೆ, ಅದನ್ನು ಕಲರ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅಥವಾ ವೈಟ್ ಜೀನ್ಸ್ ಕೂಡ ಇಟ್ಟಿರ್ತಾರೆ ಅನಿಸುತ್ತೆ. ಇದೆಲ್ಲ ನೋಡಿ ಫ್ಯಾಕ್ಟ್ರಿ ಒಳಗಡೆನೆ ತೋರಿಸ್ತಿದ್ದಾರೆ ಎಷ್ಟು ಕ್ವಾಲಿಟಿ ಇರುತ್ತೆ ಅಂತ. 100% ಅವರೇ ಓನರ್ ಹೇಳ್ತಿದ್ದಾರೆ ಕ್ವಾಲಿಟಿಗೆ ನಾವು 100% ಕೊಡ್ತೀವಿ ಅಂತ. ಸೊ ಅವ್ರು ಅಷ್ಟೆಲ್ಲ ಹೇಳಿದ್ಮೇಲೆ ನಾನು ಒಳಗಡೆ ಬಂದು ಚೆಕ್ ಮಾಡಿದ್ಮೇಲೆ ನನಗೂ ಕೂಡ 100% ಕ್ವಾಲಿಟಿ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಪರ್ಚೇಸ್ ಮಾಡಿದ್ದೀವಿ, ಇಲ್ಲಿ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಇದು ಫುಲ್ಲು ಎಲ್ಲ ಹೊಲ್ದು ಆದಮೇಲೆ ವಾಶ್ ಎಲ್ಲ ಆದಮೇಲೆ ಒಂದ್ಸತಿ ವಾಶ್ ಕೂಡ ಆಗುತ್ತೆ. ಫುಲ್ಲೆಲ್ಲ ಹೊಲ್ದಾದ್ಮೇಲೆ ವಾಶ್ ಆದಮೇಲೆ ಇಲ್ಲಿ ಪಿನ್ ಟು ಪಿನ್ ಚೆಕ್ ಮಾಡ್ತಾರೆ, ಏನಾದರೂ ಕ್ವಾಲಿಟಿ ಇಶ್ಯೂ ಇದೆಯಾ, ಯಾವ ರೀತಿ ಇದೆ ಅಂದ್ಬಿಟ್ಟು ಒಂದೊಂದು ಬಟ್ಟೆನೂ ಪಿನ್ ಟು ಪಿನ್ ಚೆಕ್ ಮಾಡ್ತಿದ್ದಾರೆ ಇಲ್ಲಿ. ಇದೆಲ್ಲ ಪಿನ್ ಟು ಪಿನ್ ಚೆಕ್ ಆದ್ಮೇಲೇ ಔಟ್ಲೆಟ್ಗೆ ಅಥವಾ ಬೇರೆ ಬ್ರ್ಯಾಂಡೆಡ್ ಶೋರೂಮ್ಸ್ಗೆ ಅಥವಾ ಮಾಲ್ಸ್ಗೆ ಹೋಗುತ್ತೆ ಇದು. ನೀವು ಮಾಲ್ನಲ್ಲೆಲ್ಲ ಹೋಗಿ ತೊಗೊಂಡ್ರೂ ಸಿಗುತ್ತೆ ಅಥವಾ ಬೇರೆ ಕಡೆ ಲೈಫ್ ಸ್ಟೈಲ್ ಆ ಥರ ಎಲ್ಲ ಶೋರೂಮ್ಗಳಲ್ಲೂ ಸಿಗುತ್ತೆ. ಆದರೆ ನಿಮಗೆ ಲೈಫ್ ಸ್ಟೈಲ್ ಬೇರೆ ಕಡೆ ಶೋರೂಮಲ್ಲೆಲ್ಲ ಈ ಬೆಲೆಗೆ ಸಿಗೋದಿಲ್ಲ. ಇವರೇನು ಹೇಳ್ತಿದ್ದಾರೆ ಜೀನ್ಸ್ ಎಲ್ಲ 499 ರುಪೀಸು ಈ ಬೆಲೆಗೆ ಸಿಗಲ್ಲ, ಅಲ್ಲೆಲ್ಲ ಒಂದು ಮಿನಿಮಮ್ ಅಮೌಂಟ್ ಇದ್ದೇ ಇರುತ್ತೆ. ನಿಮಗೆಲ್ಲ ಗೊತ್ತು ಮಾಲಲ್ಲೆಲ್ಲ ಎಷ್ಟು ರೇಟ್ ಇರುತ್ತೆ ಅಂತ. ಸೊ ಇವರು ಔಟ್ಲೆಟ್ಗೆ ಬಂದು ತೊಗೊಂಡ್ರೇ ಬೆಸ್ಟು, ಒಳ್ಳೆ ಕ್ವಾಲಿಟಿನೂ ಇರುತ್ತೆ ಮತ್ತು ಅಮೌಂಟು ಕೂಡ ಕಡಿಮೆ ಇರುತ್ತೆ. ಹಾಗಿದ್ರೆ ಬನ್ನಿ, ನಾವು ಒಳಗಡೆ ಔಟ್ಲೆಟ್ಗೆ ಹೋಗ್ಬಿಟ್ಟು ಯಾವ ರೀತಿ ಇರುತ್ತೆ ಬಟ್ಟೆದು ಕ್ವಾಲಿಟಿ ಅಂತ ಎಲ್ಲ ಚೆಕ್ ಮಾಡೋಣ. ಔಟ್ಲೆಟ್ದು ಟೈಮಿಂಗ್ಸ್ ನೋಡಿ, ಬೆಳಗ್ಗೆ 11 ಗಂಟೆಯಿಂದ ನೈಟ್ 8:30 ವರೆಗೂ ಇರುತ್ತೆ. ಇದೆಲ್ಲ ಅವರು ಒಳಗಡೆ ನಿಮಗೆ ತೋರಿಸಿದ್ನಲ್ಲ ಗಾರ್ಮೆಂಟ್ಸ್ ಒಳಗಡೆ, ಅದೇನೇ ಫೋಟೋಸ್ ತೆಗೆದು ಇಲ್ಲೆಲ್ಲ ಫುಲ್ಲು ಹಾಕಿದ್ದಾರೆ ಬ್ಯಾನರ್ ಥರ.
ನಾನು ಇಲ್ಲಿಗೆ ಬರೋಕ್ ಮುಂಚೆ ನೆಲಮಂಗ್ಲ ಇವ್ರದ್ದು ಫ್ಯಾಕ್ಟ್ರಿ ಬಗ್ಗೆ ಒಂದು ಗೂಗಲಲ್ಲಿ ರಿವ್ಯೂ ಚೆಕ್ ಮಾಡಿದೆ. ತುಂಬ ಒಳ್ಳೆ ರಿವ್ಯೂಸ್ ಇದೆ, ಒಳ್ಳೆ ಕಮೆಂಟ್ಸ್ ಹಾಕಿದ್ದಾರೆ. ಅದಾದ್ಮೇಲೆ ನಾನೀಗ ಹೊಸ್ತಾಗಿ ಓಪನ್ ಆಗಿರೋ ಸುಮ್ನಳ್ಳಿಗೆ ಬಂದಿರೋದು. ನೋಡಿ ಎಷ್ಟು ರಶ್ ಇದೆ. ಯಾವಾಗ್ಲೂ ಜನ ಇದೇ ರೀತಿ ಮುಗಿಬಿದ್ದು ತಗೋತಾ ಇರ್ತಾರೆ ಅನ್ಸುತ್ತೆ. ಇಲ್ಲಿ ಒಬ್ಬೊಬ್ರು ನಾನು ಇಲ್ಲೇ ನೋಡ್ತಿದ್ದೆ 9,000 ವರ್ಗೂ 14-15 ಜೊತೆ ಬಟ್ಟೆಗಳನ್ನೆಲ್ಲ ತಗೊಂಡು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ನಾನು ಇಷ್ಟೊಂದು ಒತ್ತಿ ಒತ್ತಿ ಚೆನ್ನಾಗಿದೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ತುಂಬ ಚೆನ್ನಾಗಿದೆ ಬಟ್ಟೆ. ನೀವು ಅಕ್ಕಪಕ್ಕ ನಾಗರಭಾವಿ ಅಥವಾ ಸುಮ್ನಳ್ಳಿ ಅಕ್ಕಪಕ್ಕ ಇದ್ದರೆ, ಬೇರೆ ಏರಿಯಾದಲ್ಲಿ ಇದ್ದರೆ ಕೂಡ ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡಬಹುದು. ನೋಡಿ ಶರ್ಟ್ಗಳು ನಿಮಗೆ ಹೇಳಿದ್ನಲ್ಲ, 400 ರುಪೀಸ್ಗೆ ಕಾಟನ್ ಶರ್ಟ್ಸ್ ಅಂತ ಎದುರುಗಡೆ ಕಾಣಿಸ್ತಿದೆ ನೋಡಿ ಇದೆ ಶರ್ಟ್ಸ್ಗಳು. ಮೆನ್ಸಿಗೆ ಫುಲ್ಲು ಜಾಸ್ತಿ ಆಫರ್ಸ್ ಇದೆ. ಹೆಣ್ಮಕ್ಳಿಗೆ ಇನ್ನೊಂದು 15 ದಿನ ಆದಮೇಲೆ ಇಲ್ಲಿ ಟಿ ಶರ್ಟ್ಸ್ ಎಲ್ಲ ಬರುತ್ತೆ. ಸದ್ಯಕ್ಕೆ ಜೀನ್ಸ್ ಮಾತ್ರ ಇತ್ತು ಹೆಣ್ಮಕ್ಳಿಗೆ. ಇದು ನೋಡಿ ಒಂದು ಕಾಟನ್ ಶರ್ಟ್ ಹಾಗೆ ತೋರಿಸ್ತಿದ್ದಾರೆ, 400 ರುಪೀಸ್ದು. ಹೊರಗಡೆ ಎಲ್ಲ ಇದು ಜಾಸ್ತಿನೇ ಇರುತ್ತೆ. ಅದಾದ್ಮೇಲೆ ಇನ್ನೊಂದು ಶರ್ಟ್ ಹಾಗೆ ತೋರಿಸ್ತೀವಿ ನೋಡಿ, ತುಂಬ ಚೆನ್ನಾಗಿದೆ. ನೀವು ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ಫಾರ್ಮಲ್ಸ್ಗೆಲ್ಲ ಇದನ್ನ ಹಾಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಅದಾದಮೇಲೆ ಒಳಗಡೆ ಬಂದರೆ ಇಲ್ಲೆಲ್ಲ ಗಂಡು ಮಕ್ಳದ್ದು ಜೀನ್ಸ್ ಸೆಕ್ಷನ್ ಇದೆ. ಇಲ್ಲೇ ಟ್ರಯಲ್ ರೂಮ್ ಕೂಡ ಇರುತ್ತೆ, ನೀವು ಫಿಟ್ಟಿಂಗ್ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಮನೆಗೆ ತಗೊಂಡು ಹೋಗ್ಬೋದು. ಇದು ನೋಡಿ ಇಲ್ಲಿ ಬಾಕ್ಸ್ ಬಾಕ್ಸ್ ಅಲ್ಲಿ ಇಟ್ಟಿರ್ತಾರೆ. ಈಗ ರೌಂಡ್ ನೆಕ್ ಟಿ ಶರ್ಟ್ ನೋಡಿ, 200+ GST. ಈ ಟಿ ಶರ್ಟು 200 ರುಪೀಸ್ ಅಂತ ಹಾಕಿದ್ದಾರೆ ರೌಂಡ್ ನೆಕ್ದು. ಬಾಯ್ಸ್ದು ನೀವು ಸೈಜ್ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಟ್ರಯಲ್ ಮಾಡ್ಕೊಂಡು ತಗೊಂಡೋಗ್ಬೋದು. ಶಾರ್ಟ್ಸ್ ನೋಡಿ 300+5% GST. ಇದು ಶಾರ್ಟ್ಸು. ಅದಾದಮೇಲೆ ನೋಡಿ ಇದೆಲ್ಲ ಹೆಣ್ಮಕ್ಳದ್ದು ಜೀನ್ಸು. ಕಲರ್ ಕಲರ್ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನೆಲ್ಲ ತಗೋಬಹುದು. ಇದು 499+ GST ಇರುತ್ತೆ, ಮತ್ತು 450 ಇರುತ್ತೆ. ಯಾವ ರೀತಿ ಇರುತ್ತೆ ಬಟ್ಟೆ ಕ್ವಾಲಿಟಿ ಬ್ರ್ಯಾಂಡೆಡ್ ಮೇಲೆ ಒಂದು 50 ರುಪೀಸ್ ಎಕ್ಸ್ಟ್ರಾ ಇರುತ್ತೆ. ಈಗ 3 ಬಟನ್ಸು 3 ಹುಕ್ಸ್ ಎಲ್ಲ ಬರುತ್ತಲ್ಲ ಜೀನ್ಸಲ್ಲಿ, ಅದೆಲ್ಲ 499+ GST ಹೇಳಿದರು. ನೋಡಿ ಈ ರೀತಿ ಇರುತ್ತೆ ಕ್ವಾಲಿಟಿ ಜೀನ್ಸ್ದೆಲ್ಲ. ನನಗನ್ಸೋ ಪ್ರಕಾರ ನಾವು ಮಾಲ್ಗೆಲ್ಲ ಹೋಗಿ ಅಥವಾ ಬೇರೆ ಶೋರೂಮ್ಗೆ ಹೋಗಿ ಕಡಿಮೆ ಕ್ವಾಲಿಟಿ ಇರುವಂತಹ ಬಟ್ಟೆಗೆ ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋದ್ರ ಬದಲು ಇಲ್ಲಿಗೆ ಒಂದ್ಸಲ ಔಟ್ಲೆಟ್ಗಳಿಗೆ ಬಂದು ವಿಸಿಟ್ ಮಾಡಿ ಒಳ್ಳೆ ಕ್ವಾಲಿಟಿ ಇರೋ ಬಟ್ಟೆನ ಪರ್ಚೇಸ್ ಮಾಡೋದೇ ಒಳ್ಳೇದು ಅನಿಸುತ್ತೆ. ಮತ್ತು ಗಂಡ್ಮಕ್ಳ ಸೆಕ್ಷನಲ್ಲಿ ಯಾವ ರೀತಿ ಬಾಕ್ಸ್ ಇತ್ತು ಟಿ ಶರ್ಟ್ಸ್ಗೆಲ್ಲ, ಇದು ಹೆಣ್ಮಕ್ಳದ್ದು ಜೀನ್ಸ್ದು ಹಾಗೆ ಒಂದು ಬಾಕ್ಸ್ ಇಟ್ಟಿದ್ದಾರೆ. ಈ ಬಾಕ್ಸ್ ಒಳಗಡೆ ನೀವು ಯಾವುದೇ ರೀತಿಯಾಗಿರುವಂತಹ ಒಂದು ಬಟ್ಟೆ ಚೆನ್ನಾಗಿರೋದು ಆರಿಸ್ಬಿಟ್ಟು ತೊಗೊಂಡ್ರೆ 350 ರುಪೀಸ್ ಅಂತ ಹೇಳಿದರು. 350+ GST ಇರುತ್ತೆ. ಇದು ನೋಡಿ ನಾನು ನಿಮಗೆ ತೋರಿಸ್ತಿರೋದು 350+ GST ಇರುತ್ತೆ. ಕೆಳಗಡೆ ಎಲ್ಲ ಡಿಸೈನ್ ಕೂಡ ಇದೆ. ಅದಾದಮೇಲೆ ನೋಡಿ ಇದು ನೆಕ್ಸ್ಟ್ ಜೀನ್ಸ್ ತೋರಿಸ್ತಿದ್ದೀನಲ್ಲ, ಇದೂ ಅಷ್ಟೇ ಬರೀ 350 ರುಪಾಯಿ. ಇದೆಲ್ಲ ಹೊರಗಡೆ ತೊಗೋತೀನಿ ಅಂದರೆ 1,000 ರುಪಾಯಿ ಇರುತ್ತೆ. ಈ ಥರ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಕೊಡೋದಕ್ಕೇ ಅರ್ಧ ದುಡ್ಡು ಇಸ್ಕೋತಾರೆ ಹೊರಗಡೆ. ಈ ಗಾರ್ಮೆಂಟ್ಸ್ ಬಗ್ಗೆ ನಿಮಗೆ ಯಾವುದಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಂದರೆ ಒಳ್ಳೆ ಕ್ವಾಲಿಟಿ ಇದೆ, ಓನರೇ ಅಷ್ಟು ಗ್ಯಾರಂಟಿ ಕೊಡ್ತಿದ್ದಾರೆ. ನೀವು ಖಂಡಿತ ಬಂದು ಒಂದ್ಸತಿ ವಿಸಿಟ್ ಮಾಡಿ ನಿಮಗೆ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ಪರ್ಚೇಸ್ ಮಾಡಬಹುದು ಅಂತ. ಮತ್ತು ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ, ನನಗೆ ಇಷ್ಟ ಆಗಿ ನಾನಿಲ್ಲಿ ಪರ್ಚೇಸ್ ಮಾಡಿ ಇಷ್ಟ ಆಗಿರೋದಕ್ಕೋಸ್ಕರ ನಿಮಗೆಲ್ಲನೂ ಇದು ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಿರೋದು. ಓಕೆ, ನಾವಿಲ್ಲಿ ಪರ್ಚೇಸ್ ಎಲ್ಲ ಆದಮೇಲೆ ಇಲ್ಲಿಂದ ಹೊರಡ್ತಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ಮತ್ತು ನಾನು ಇದೇ ರೀತಿ ನಿಮಗೆ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.